ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಭಾಳ ದಿನಗಳಿಂದ ಒಂದು ಕ್ವಶನ್ನು ನನ್ನ ತಲೆಯೊಳಗೆ ಕೊರಿತಾ ಇತ್ತು. ಆ್ಯಕ್ಚುಲಿ ಈ ರೈನ್ ವಾಟ್ರು ಅಷ್ಟು ಪ್ಯೂರ್ ಆಗಿರೋದು, ಸೊ ಭೂಮಿ ಒಳಗೆ ಇಳಿದ್ಬಿಟ್ಟು ಅಂತರ್ಜಲ ಆಗಿ ನಾವು ಬೋರ್ವೆಲಿಂದ ಮೇಲೆತ್ತೀವಲ್ಲ, ಆವಾಗ ಯಾಕೆ ಅಷ್ಟು ಹಾರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೇನು ಕಾರಣ ಏನು ಅಂತ ಹೇಳ್ಬಿಟ್ಟು ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಆವಾಗ ಒಂದಷ್ಟು ಇನ್ಫಾರ್ಮೇಷನ್ಗಳು ಗೊತ್ತಾಯಿತು. ಅದು ಯಾಕಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಅನಿಮೇಷನ್ ಮಾಡಿದ್ದೀನಿ, ಅದ್ರ ಇನ್ ಡೀಟೇಲು ನೋಡೋಣ ಬನ್ನಿ. ಈ ಬೋರ್ವೆಲ್ ವಾಟರ್ಗೂ ರೈನ್ ವಾಟರ್ಗೂ ಏನು ವ್ಯತ್ಯಾಸ ಅಂತೇಳಿ ತಿಳಿಸೋಕ್ಕೋಸ್ಕರ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ಇಲ್ಲಿ ಐ ಬಟನ್ನಲ್ಲಿ ನೋಡ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಕೂಡ ಆ ಲಿಂಕನ್ನು ಪೇಸ್ಟ್ ಮಾಡಿರ್ತೀನಿ. ಫ್ರೆಂಡ್ಸ್, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನೊಂದು ಡಯಾಗ್ರಾಮ್ ಮಾಡಿದ್ದೀನಿ. ಸೊ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ಇಲ್ಲ ಮನೆ ಇದೆ, ಮನೆ ಪಕ್ಕದಲ್ಲಿ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಿಟ್ಟು, ಮತ್ತು ಇದು ಮನೆಗೆ ತೆಗೆದಿರೋ ಬೋರ್ವೆಲ್. ಓಕೆ, ಸೊ ಈ ಟಾಪ್ ಲೇಯರನ್ನು ಅನ್ಕನ್ಫೈನ್ಡ್ ಅಕ್ವಫರ್ ಅಕ್ವಫರ್ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇದು ಕನ್ಫೈನ್ ಆಗಿಲ್ಲ, ಅಂದರೆ ಇದ್ರ ಮೇಲ್ಗಡೆ ಏನೋ ಲೇಯರ್ ಬರಲ್ಲ ನೆಕ್ಸ್ಟ್, ಅದಕ್ಕೋಸ್ಕರ ಅನ್ಕನ್ಫೈನ್ಡ್ ಅಕ್ವಫರ್ ಅಂತ ಹೇಳ್ತಾರೆ. ಈ ಲೇಯರಲ್ಲಿ ಈಗ ಸ್ಯಾಂಡ್ ಆ್ಯಂಡ್ ಗ್ರಾವೆಲ್ಸ್ ಅಂತಂದರೆ ಮರಳು ಜಲ್ಲಿಕಲ್ಗಳು, ಅದರಿಂದ ಆಗಿರತ್ತೆ ಮೋಸ್ಟ್ಲಿ ಆಗಿರತ್ತೆ. ಸೊ ಅದಕ್ಕೋಸ್ಕರ ಇದು ಭಾರಿ ಫಾಸ್ಟಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊತ. ಈ ಓಪನ್ ವೇಲ್ ಎಲ್ಲ ಇರುತ್ತಲ್ಲ, ಓಪನ್ ವೇಲ್ ಎಲ್ಲ ಬಂದುಬಿಟ್ಟು ನಿಮಗೆ ಇದೇ ಲೇಯರಲ್ಲಿ ಬರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಇನ್ನೊಂದು ಕನ್ಫೈನ್ಡ್ ಅಕ್ವಫೇರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅಂತಂದರೆ ನಿಮ್ಮ ಬೋರ್ವೆಲ್ಲು ಈ ಲೇಯರಿಗೆ ಎಕ್ಸ್ಪೋಸ್ ಆಗಿರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಈ ಲೇಯರ್ ಬಂದುಬಿಟ್ಟು, ಈ ಅಕ್ವಫರ್ ಬಂದುಬಿಟ್ಟು ಈಗ ಎರಡು ರಾಕ್ ಲೇಯರ್ ಇದೆಯಲ್ಲ, ಇದೊಂದು ರಾಕ್ ಲೇಯರು, ಇದೊಂದು ರಾಕ್ ಲೇಯರು, ಇದ್ರ ಮಧ್ಯೆ ಕನ್ಫೈನ್ ಆಗಿರುತ್ತೆ, ಅಂದರೆ ರಿಸ್ಟ್ರಿಕ್ಟ್ ಆಗಿತ್ತು ಒಂಥರ. ಸೊ ಅದಕ್ಕೋಸ್ಕರ ಕನ್ಫೈನ್ಡ್ ಅಕ್ವಫರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಪ್ರೆಷರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ, ನೀವು ಇಲ್ಲಿ ಒಂದು ಪಿಯರ್ಸ್ ಮಾಡಿ ಇದು ಹೋಲ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿಂದ ನೀರು ಆಟೋಮೆಟಿಕ್ಕಾಗಿ ಪಾಪಪ್ ಆಗಕ್ಕೆ ಸ್ಟಾರ್ಟ್. ನೀವು ಹಲವಾರು ವೀಡಿಯೋದಲ್ಲಿ ನೋಡಿರ್ಬೋದು, ಬೋರ್ವೆಲ್ ತೆಗೆದ ತಕ್ಷಣ ಹೊರಗಡೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಅಷ್ಟು ಪ್ರೆಷರಲ್ಲಿರುತ್ತೆ. ಪ್ರೆಷರಲ್ಲಿದ್ದರೆ ಮಾತ್ರ ನಿಮಗೆ ಆ ಥರ ನೀರು ಹೊರಗಡೆ ಬರುತ್ತೆ, ಇಲ್ಲ ಅಂತಂದರೆ ನಾರ್ಮಲ್ ಬಿಹೇವಿಯರು ಇರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಈ ರಾಕ್ ಲೇಯರ್ ಇದೆಯಲ್ಲ, ಈ ರಾಕ್ ಲೇಯರ್ನ ಅಕ್ವಿಟಾಡ್ ಅಂತ ಹೇಳ್ತಾರೆ, ಮತ್ತೊಂದು ಇನ್ನೊಂದು ಕೆಳಗಡೆ ಇರೋ ರಾಕ್ ಲೇಯರ್ನ ಅಕ್ಯು ಕ್ಲೂಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಸೊ ಈ ಮಳೆ ಬಂದಾಗ ಏನಾಗುತ್ತೆ ಅಂತಂದರೆ, ಈ ಲೇಯರ್ ಇದೆಯಲ್ಲ, ಈ ಲೇಯರು ಭಾಳ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಓಕೆ, ಸೊ ಇದರ ಯಾಕಂದರೆ ಸ್ಯಾಂಡು ಮತ್ತು ಗ್ರಾವೆಲ್ಸಿಂದ ಆಗಿರೋದ್ರಿಂದ, ಸೊ ಇದು ಭಾರಿ ಫಾಸ್ಟಾಗಿ ರೀಚಾರ್ಜ್ ಆಗುತ್ತೆ, ಮತ್ತು ಬೇಸಿಗೆಗಾಲದಲ್ಲಿ ಅಷ್ಟೇ ಫಾಸ್ಟಾಗಿ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಈ ಲೇಯರ್ ಇದೆಯಲ್ಲ ಅನ್ಕನ್ಫೈನ್ಡ್ ಅಕ್ವಫರಿಂದ ಕನ್ಫೈನ್ಡ್ ಅಕ್ವಫರ್ಗೆ ಮೂವ್ ಆಗುತ್ತಲ್ಲ ನೀರು, ಸೊ ಆ ನೀರು ಅದು ಪ್ರೊಸೆಸ್ ಇದೆಯಲ್ಲ, ಭಾರಿ ಸ್ಲೋ ಪ್ರೊಸೆಸ್ ಆ್ಯಕ್ಚುಲಿ. ಓಕೆ, ಎಂತಂದು ಇದು ಸೆಂಚುರೀಸ್ ಗಟ್ಟಲೆ ತೊಗೊಳತ್ತೆ ಅಂದ್ಬಿಟ್ಟು ಎಕ್ಸ್ಪರ್ಟ್ಗಳು, ಜಿಯಾಲಜಿಸ್ಟ್ಗಳು ಹೇಳ್ತಾರೆ ಆ್ಯಕ್ಚುಲಿ. ಅಷ್ಟು ಸ್ಲೋ ಪ್ರೊಸೆಸ್ ಆ್ಯಕ್ಚುಲಿ, ಈ ಫ್ಲೋ ಆಗುತ್ತಲ್ಲ ಈ ಥರ ಇಷ್ಟು ಸ್ಲೋ ಆಗಿ ಮೂವ್ ಆಗುತ್ತಲ್ಲ, ಮೂವ್ ಆಗ್ತಾ ಇರತ್ತೆ ಬಂಡೆಗಳ ಅಂಶ ಇರುತ್ತಲ್ಲ, ಖನಿಜಾಂಶಗಳನ್ನು ಇದು ಪಿಕಪ್ ಮಾಡುತ್ತೆ ನೀರು. ಓಕೆ, ಇಷ್ಟು ಶುದ್ಧವಾಗಿರೋ ನೀರು ಇಲ್ಲೆಲ್ಲ ಬಂಡೆ ಖನಿಜಾಂಶಗಳನ್ನು ಪಿಕಪ್ ಮಾಡ್ಕೊಂಡು ಇಲ್ಲಿ ಬರೋತ್ತಿಗೆ, ಅದೀಗ ಎಕ್ಸ್ಪೆಷಲಿ ಲೈಮ್ ಸ್ಟೋನ್ಗಳೆಲ್ಲ ಇದ್ದರೆ ಈ ಲೇಯರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಅಂಶನ ಪಿಕಪ್ ಮಾಡ್ಕೊಳತ್ತೆ, ಪಿಕಪ್ ಮಾಡ್ಕೊಂಬಂಟು ಇಲ್ಲಿ ಬಂದು ನಿಮಗೆ ಸ್ಟೋರ್ ಆಗುತ್ತೆ ಆ್ಯಕ್ಚುಲಿ. ಓಕೆ, ಈಗ ನೀವು ಬೋರ್ವೆಲ್ ನೀರು ಇಲ್ಲಿ ಈ ಲೇಯರಲ್ಲಿ ಎಕ್ಸ್ಪೋಸ್ ಆಗಿರೋದ್ರಿಂದ ನೀವು ಪಿಕಪ್ ಮಾಡಿದ ತಕ್ಷಣ ಇಲ್ಲಿಂದ ನೀರು ಪಂಪ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಗಿ ಅದರಲ್ಲಿರೋ TDS ಆಮೇಲೆ ಹಾರ್ಡ್ನೆಸ್ಸು ಎಲ್ಲವೂ ಬಂಡೆದಷ್ಟು ನೀರನ್ನು ಇದು ಅಬ್ಸರ್ವ್ ಮಾಡ್ಕೊಂಡಿಂದ ಈ ನೀರಲ್ಲಿ ಕಂಪ್ಲೀಟಾಗಿ ಆ ಥರ ಇಂಪ್ಯೂರಿಟೀಸು ಇರುತ್ತೆ ಆ್ಯಕ್ಚುಲಿ. ಸೊ ಇದೇ ಕಾರಣ ಅದು ನೀರು ಹಾರ್ಡ್ನೆಸ್ಸು ಈ ಥರ TDS ಎಲ್ಲ ಜಾಸ್ತಿ ಹಾಕಿ ಇದೇ ಕಾರಣ ಆ್ಯಕ್ಚುಲಿ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರೆಯಬೇಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್ ಆ್ಯಂಡ್ ವಂದೇ ಮಾತರಂ.